ತುಂಬಾ ಚೆನ್ನಾಗಿದೆ ಮುಚ್ಚಕ್ಕೆ ರತನ್ ಸಂಚಿಕೆಯಲ್ಲಿ ಅಕ್ಕನ ಕೈಲಿ ಯಾವ ರೀತಿ ಅಳ್ಳಿಯಲ್ಲಿ ರಾಗಿ ರೊಟ್ಟಿ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಓ ರಾಗಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಬನ್ನಿ ನಾವು ಒಳ್ಳೆಯವರು ರಾಗಿ ರೊಟ್ಟಿ ಸುಡ್ತೀವಿ ನಿಮಗೆ ಬಂದಪ್ಪ ಬರೋಲ್ವೋ ನಾವು ಸುಟ್ಟಿ ತೋರಿಸ್ತೀವಿ ಈಗ ಇದು ಸಿಗೋದ್ವೆ ಸಿಟು ಜೊತೆಗೆ ಮಸಿ ಗೋದ್ವೆ ತಕ್ಕನಷ್ಟು ಉಪ್ಪು ಕರಿಬೇವು ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕ್ತೀವಿ ಎಲ್ಲ ಹಿಂಗ್ ಕಲಸ್ಕೊಂಡು ನೀರು ಹಾಕಿ ಕಲಸ್ಬಿಟ್ಟು ರೊಟ್ಟಿ ಕಲ್ಲು ಮಡಗಿ ಒಂದೇ ಒಂದು ಸ್ವಲ್ಪ ಮಟ್ಟ ಮೊದಲು ಹಾಕ್ತಾ ಒಂಚೂರು ಎಣ್ಣೆ ಸೀತಿ ಸುಡೋದು ಈಗೆಲ್ಲ ಇದು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿ ರಾಗಿ ಹಸಿಟ್ಟು ಕಲಸಿದೀವಿ ಸುಡ್ತಾ ಇದೀವಿ ಹಿಂಗೆ ಸುಟ್ಬಿಟ್ಟು ಮುಚ್ಚಬೇಕು ಈಗ ಬೆಂದಿದ್ರೆ ನೋಡ್ಬಿಟ್ಟು ಮುಚ್ಚಾಕ್ಬೇಕು ರಾಗಿ ರೊಟ್ಟಿ ಟೊಮೆಟೊ ಚಟ್ನಿ ಮಾಡಿವಿ ರಾಗಿ ರೊಟ್ಟಿ ಸುಟ್ಟಿವಿ ನೋಡಿ ರುಚಿಯ ತಿಂದಿ ಚೆನ್ನಾಗೈತೆ ಇಲ್ಲ ಅನ್ನೋದಕ್ಕೆ ಯಾವುದಕ್ಕೂ ತಿಳಿಸಿ ಎಸ್ ಬನ್ನಿ ನೋಡೋಣ ರಾಗಿ ರೊಟ್ಟಿ ಫಿಂಗರ್ ಮಿಲೆಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಈಗ ಆಲ್ರೆಡಿ ಮುಂಚೆನೆ ನಾವು ಟೊಮ್ಯಾಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹಾಕಿದೀವಿ ಈವನ್ ಟೊಮ್ಯಾಟೊ ಖಾರ ಅಂತ ಕೂಡ ಕರೀತಾರೆ ತುಂಬಾನೇ ರುಚಿಯಾಗಿ ಬಂದಿದೆ ಅದ್ಭುತವಾಗಿದೆ ಅಕ್ಕ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ಈಗಿನ ಕಾಯಿಲೆಯವರಿಗೆ ಶುಗರ್ ಬಿಪಿ ಆದು ಮೂತ್ಕೆಲ್ ಖಾರ ತುಂಬಾ ಚೆನ್ನಾಗಿದೆ ಮಾಡ್ಕೊಂಡು ತಿಂದ್ರು ನಡೀತದೆ ನಿಮ್ಗೆ ಹಂಗೆ ಅನ್ನೋದು ನೋಡ್ಕೊಳ್ಳಿ ಎಳ್ಳಿರೋ ಕಾಯಿಲೆಯವರದು ರೊಟ್ಟಿ ಊಟ ಅಡಿಗೆದು ಚೆನ್ನಾಗಿದತೋ ಇಲ್ವೋ ಅನ್ನೋದ ನೀವೇ ನೋಡ್ಕೊಳ್ಳಿ ಎಸ್ ನೋಡಿದ್ರಿ ಅಲ್ವಾ ಆರೋಗ್ಯಕರವಾದಂತ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್